ವಿವಾದ ತಾರಕಕ್ಕೇರಿದೆ. ಕೇಸರಿ ಶಾಲು ಧರಿಸಿ ಐಡಿಎಸ್ಜಿ ಸರ್ಕಾರಿ ಕಾಲೇಜಿಗೆ ಬಂದಿದ್ದ ವಿದ್ಯಾರ್ಥಿಗಳನ್ನ ಉಪನ್ಯಾಸಕರು ಹೊರಕಳೆಯಿಸಿದರು. ಈ ಮಧ್ಯೆ ಬಹುಜನ ವಿದ್ಯಾರ್ಥಿ ಪರಿಷತ್ನ ಹಲವರು ನೀಲಿ ಶಾಲು ಹಾಕೊಂಡು ಕಾಲೇಜಿಗೆ ಬಂದಿದ್ದರು. ಈ ವೇಳೆ ಎಬಿವಿಪಿ ಹಾಗೂ ಬಹುಜನ ವಿದ್ಯಾರ್ಥಿ ಪರಿಷತ್ ನಡುವೆ ವಾಗ್ವಾದ ನಡೆದಿದೆ. ವಿದ್ಯಾರ್ಥಿಗಳ ಗಲಾಟೆ ಕೈಕೈ ಮಿಲಾಯಿಸುವ ಹಂತ ತಲುಪ್ತಾ ಇದ್ದಂತೆ ಐಡಿಎಸ್ಜಿ ಸರ್ಕಾರಿ ಕಾಲೇಜಿಗೆ ಆಡಳಿತ ಮಂಡಳಿ ರಜೆ ಘೋಷಿಸಿತು. ಬಳಿಕ ಐಡಿಎಸ್ಜಿ ಸರ್ಕಾರಿ ಕಾಲೇಜು ಬಳಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಯಿತು. ನೋಡಿ ಈಗ ಇದೊಂತರ ಇದು ಜೈರಾಮ್ ಜೈ ಶ್ರೀರಾಮ್ ವರ್ಸಸ್ ಜೈ ಭೀಮ್ ಇದು ಜೈ ಶ್ರೀರಾಮ್ ವರ್ಸಸ್ ಜೈ ಭೀಮ್ ಕೇಸರಿ ವರ್ಸಸ್ ನೀಲಿ ಆ ಇದೊಂತರ ಇದು ಅದು ಇದು ಇನ್ನೊಂದು ಮಜಲು ಇದು ಇದೇ ರೀತಿ ಇದು ಮಜಲು ಅದು ಅದು ಒಂದು ರೀತಿ ಮುಸ್ಲಿಂ ವರ್ಸಸ್ ಹಿಂದೂ ಅನ್ನೋ ತರದಲ್ಲಿ ಇದು ಹಿಂದೂ ವರ್ಸಸ್ ಹಿಂದೂ ಅನ್ನೋ ತರದಲ್ಲಿ ಇದು ಇನ್ನು ಯಾವ್ಯಾವ ಲೆವೆಲ್ಗೆ ಹೋಗಿ ಮುಟ್ಟುತ್ತೋ ಏನು ಕತೆನೋ ಗೊತ್ತಿಲ್ಲ ಅಲ್ಲ ಅವ್ರ ಮನಸ್ಸಲ್ಲಿ ಎಷ್ಟು ವಿಷ ಬೀಜ ಬಿತ್ತಿದಂಗೆ ಆಗಿದೆ ನೋಡಿ ಇದೆಲ್ಲ ಯಾಕೆ ಬೇಕಪ್ಪ ಇನ್ನು ಅವರು ಇವರು ಯಾರಪ್ಪ ಅವರು ಇವರು ಕೇಸರಿ ಹಾಕೊಂಡಿರೋರು ಮತ್ತು ನೀಲಿ ಹಾಕೊಂಡಿರೋ ದಿನ ಹಾಕೊಂಡೇ ಓಡಾಡ್ತೀರಿ ನೀವು ಹಾಕೊಂಡ್ರೆ ಹಾಕ್ಕೊಳ್ಳೋದಿಲ್ಲ ಇದೊಂದು ವಿಚಾರಕ್ಕೆ ಸುಮ್ಮನೆ ಹಾಕ್ಕೊಳ್ಳೋದು ಏನೋ ದಿನ ಅದನ್ನೇ ಹಾಕೊಂಡು ಓಡಾಡೋರ್ತಾರ ಮೂರತ್ತು ವೈಷಮ್ಯ ಕಂಡೋದಂತಾರಲ್ಲ ಅದು ಇದೆ ಅನ್ಸುತ್ತೆ ಈಗ ನೋಡಿ ಈಗ ಕೇಸರಿ ವರ್ಸಸ್ ನೀಲಿ ಮಕ್ಕಳು ಅವರು ಇವರು ಜೈ 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 ಭೀಮ್ ಅನ್ನೋಕ್ಕೆ ಅವ್ರು ಜೈ ಶ್ರೀರಾಮ್ ಅನ್ನೋದಕ್ಕೆ ಭೀಮನು ನಮ್ಮವರೇ ರಾಮನು ನಮ್ಮವರೇ ಎಲ್ಲ ಜಾತಿ ಧರ್ಮಗಳು ನಮ್ಮ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಈ ಶಾಂತಿಯ ತೋಟನ ಗಬ್ಬಗಿಸ್ಬೇಡಿ ಅನ್ನೋದೇ ನಮ್ಮ ವಾದ ಅಷ್ಟೇ ಮತ್ತೆ ಮತ್ತೇನೂ ಇಲ್ಲ ನಿಮ್ಗೆ ಕೇಸರಿ ಬೇಕಾ ನಿನ್ಗೆ ನಿನ್ನದು ನೀಲಿ ಬೇಕಾ ಕೆಂಪು ಬೇಕಾ ಹಳದಿ ಬೇಕಾ ಕಪ್ಪು ಬೇಕಾ ನಿನ್ ಯಾವ್ದು ಆಯ್ಕೆ ಮಾಡ್ಕೋತೀಯ ಮಾಡ್ಕೋ ಆದ್ರೆ ಮಕ್ಕಳ ಮನಸ್ಸಿನಲ್ಲಿ ವಿಷ ಬೀಜಗಳನ್ನ ಬಿತ್ತೋದ್ ಬೇಡ ಅದು ಯಾರೇ ಆಗಿರ್ಬೋದು ಯಾವ್ದೇ ಧರ್ಮ ಆಗಿರ್ಬೋದು ಹಿಂದೂ ಆಗಿರ್ಬೋದು ಮುಸಲ್ಮಾನ ಕ್ರೈಸ್ತ ಅಥವಾ ಬೇರೆ ಯಾರೇ ಆಗಿರ್ಬೋದು ಅಲ್ವಾ ಆಲ್ ರೈಟ್ ಗೆಸ್ಟ್ಗಳಿದ್ದಾರೆ